व्यो नमः हरिः ॐ ज्ञानानन्द घनानन्त तनवे अनन्त शक्तये नमो अनन्ताभिधानाय रमानाथाय विष्णवे चित्ते मे पूर्णबोधोऽस्तु वाचि मे भातु भारति क्रियासुरु गुरवः सर्वे दयां मयि दयालवः तत्प्रसादात् यथाशक्ति शतार्थस्य निरन्तरम् विष्णुनामसहस्रस्य निरुक्तिः सम्प्रकाश्यते। ॐ नमो भगवते वासुदेवाय। ॐ ॐ वृषाकपये नमः। ॐ ಸಹಸ್ರನಾಮಗಳನ್ನು ಭಕ್ತಿಯಿಂದ ಪಠಿಸುವ ಎಲ್ಲ ಭಗವದ್ಭಕ್ತರಿಗೆ ನಾಮಗಳ ಅರ್ಥಾನುಸಂಧಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಾಮ ವೃಷಾಕಪಿಹಿ ಎಂಬುದಾಗಿ ಕರೆದಿದೆ. ಸರ್ವಕಾಮಾನಾಂ ವರ್ಷಣಾತ್ ವೃಷಃ, ಪ್ರತಿಯೊಂದು ಕಾಮಗಳಿಗೆ ಭಕ್ತರು ಅಪೇಕ್ಷಿಸುವ ಎಲ್ಲ ಕಾಮನೆಗಳನ್ನು ಎಲ್ಲ ಕಾಮನೆಗಳಿಗೆ ಅವರವರ ಪುಣ್ಯವನ್ನು ನೋಡಿ ವೃಷ್ಟಿಕರಿತಾನೆ. ಅವರೆಲ್ಲ ಅವರು ಮಾಡುವಂತಹ ಪುಣ್ಯವನ್ನು ಕಂಡು ಅವರಿಗೆ ಅನಂತ ವಿಧವಾದ ರೀತಿಯಲ್ಲಿ ಅವರ ಕಾಮನೆಗಳನ್ನು ಪೂರ್ಣ ಮಾಡ್ತಾನೆ, ಕೊಡ್ತಾನೆ. ಆದ್ದರಿಂದ ಅವನನ್ನು ವರ್ಷಣಾತ್ ವೃಷಃ, ಭಕ್ತರ ಎಲ್ಲ ಕಾಮನೆಗಳನ್ನು ವೃಷ್ಟಿಗರಿಯುವುದರಿಂದ ಅವನಿಗೆ ವೃಷ ಅಂತ ಹೆಸರು. ಹಾಗೆಯೇ ಆಕಪಿಹಿ ಆಸಮಂತಾತ್, ಭಕ್ತರು ಮಾಡಿದ ಧರ್ಮವನ್ನು ಕಂಡು ಅವರಿಗೆ ಯಾವುದು ಹಿತವೋ ಆ ತರಹದ ಹಿತವಾಗುವ ಪಾರತ್ರಿಕ ಸುಖದಾಯಕವಾದ ಸಕಲ ವಿಧವಾದಂತಹ ಇಹ ಪರ ಉಭಯತ್ರ ಎರಡೂ ಕಡೆಗೂ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಉಭಯತ್ರ ಸುಖವನ್ನು ನೀಡುವಂತಹ ಆಸಮಂತಾತ್ ಸರ್ವಕಾಲದಲ್ಲಿಯೂ ಸುಖದಾಯಕವಾದಂತಹ ಸಾಧನೆಗಳನ್ನು ಕೊಟ್ಟು ಸುಖವನ್ನು ಉಣಬಡಿಸ್ತಾನೆ. ಆದ್ದರಿಂದ ಆ ಕಪಿಹಿ ಅಂತ ಹೇಳಿ ಪರಮಾತ್ಮನನ್ನು ಕರೆದಿದೆ. ಹೀಗಾಗಿ ನಮಗೆ ಉಭಯ ವಿಧವಾದ ಸಾಧನೆಗೆ ಬೇಕಾದ ಸಾಧನೆಯಿಂದ ಸುಖ, ಆ ಸುಖ ಸಾಧನವಾದಂತಹ ಎಲ್ಲ ಪದಾರ್ಥಗಳು ಬೇಕು ಅಂತಾದರೆ ವೃಷಾಕಪಿಯನ್ನು ನಾವು ಸ್ಮರಣೆ ಮಾಡಬೇಕು. ಕಪಿರ್ವರಾಹ ಕಪಿರ್ವರಾಹ ಶ್ರೇಷ್ಠಶ್ಚ ಧರ್ಮೋ ಹಿ ವೃಷ ಉಚ್ಯತೆ ತಸ್ಮಾತ್ ವೃಷಾಕಪಿಂ ಪ್ರಾಹ ಕಶ್ಯಪೋ ಮಾಂ ಪ್ರಜಾಪತಿ ಎಂಬುದಾಗಿ ಪರಮಾತ್ಮನನ್ನು ವೃಷಾಕಪಿಹಿ ಎಂಬುದಾಗಿ ಯಾಕೆ ಕರೀತಾರೆ ಅನ್ನುವುದನ್ನು ನಮಗೆ ಪ್ರಮಾಣವಚನ ಹೇಳುತ್ತದೆ. ಭಗವಂತ ಕಾತ್ ಕಮ್ ಅಂದರೆ ಜಲ, ಜಲದ ದೆಸೆಯಿಂದ ಜಲವನ್ನು ನೀಡಿ, ವೃಷ್ಟ್ಯಾದಿಗಳಿಂದ ಜಲವನ್ನು ನೀಡಿ ಭೂಮಿಯನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಅವನನ್ನು ಕಪಿಹಿ ಅಂತ, ವರಾಹರೂಪಿ ಪರಮಾತ್ಮನಿಗೆ ಕಪಿಹಿ ಅಂತ ಹೆಸರು. ಯಾಕೆ? ಕಾತ್ ಜಲಾತ್ ಭೂಮಿಂ ಪಾತಿ, ಜಲದ ದೆಸೆಯಿಂದ ಭೂಮಿಯನ್ನು ರಕ್ಷಣೆ ಮಾಡಿ ಭೂಮಿ ನಮಗೆ ಇರೋದಕ್ಕೆ ಆವಾಸ ಸ್ಥಾನಕ್ಕೆ ಯೋಗ್ಯವನ್ನಾಗಿ ಮಾಡಿದ್ದಾನೆ, ಭೂಮಿಯನ್ನು ಉದ್ಧರಣ ಮಾಡಿ ತಂದುಕೊಟ್ಟಿದ್ದಾನೆ. ಆದ್ದರಿಂದ ಅವನು ಕಪಿಹಿ. ವರಾಹರೂಪಿಯಾದಂತಹ ಭಗವಂತ ಧರ್ಮದ ಕರ್ಮಗಳನ್ನು ಮಾಡುವ, ಧರ್ಮ ವಿಧಿಯ ಕಾಮನೆಗಳನ್ನು ಮಾಡುವ ತನ್ನ ಭಕ್ತರಿಗೆ ಎಲ್ಲ ವಿಧವಾದ ಇಷ್ಟಾರ್ಥಗಳನ್ನು ವೃಷ್ಟಿಗರಿತಾನೆ. ಆದ್ದರಿಂದ ವೃಷಾಕಪಿಹಿ ಒಂದು ರೂಪದಿಂದ ಧರ್ಮಕ್ಕೆ ನಿಯಾಮಕನಾಗಿ, ಧರ್ಮಕ್ಕೆ ಸ್ವಾಮಿಯಾಗಿ, ಮತ್ತೊಂದು ರೂಪದಿಂದ ಆ ಧರ್ಮಕ್ಕನುಗುಣವಾಗಿ ಭಕ್ತರ ಕಾಮಗಳನ್ನು ಪೂರ್ಣ ಮಾಡ್ತಾನೆ. ಆದ್ದರಿಂದ ವೃಷೇಣ ಧರ್ಮದಿಂದ ಆಕಂ ಸುಖಂ, ಆಕಂ ಪರಿಪೂರ್ಣವಾದ ಸುಖವನ್ನು ಪಿನಷ್ಟಿ ಎಲ್ಲ ಕಡೆಗೂ ಅವನ ಭಕ್ತರಿಗೆ ನೀಡ್ತಾನೆ. ಆದ್ದರಿಂದ ಅವನನ್ನು ವೃಷಾಕಪಿಹಿ ಭಕ್ತಾಭಿಟ್ಟ ವರ್ಷಕಃ ಅಂತ ಹೇಳಿ ವೃಷಾಕಪಿಹಿ ಎಂಬುದಾಗಿ ಸಹಸ್ರನಾಮ ನಮಗೆ ತಿಳಿಸುತ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.